ಹಾಯ್, ಹೆಂಗದಿರಿ ಎಲ್ಲರೂ? ಆರಾಮಲ್ಲ? ನಾನು ಆರಾಮದೆ ನೋಡ್ರಿ. ಮೊನ್ನೆ ಬೀನ್ಸ್ ಪಲ್ಯ ಮಾಡಿ ತೋರಿಸಿದೆ, ಹಸಿಕರ ಚಟ್ನಿ ಮಾಡಿ ತೋರಿಸಿದೆ. ಹೌದಾ? ಅವನ್ನೆಲ್ಲ ಟ್ರೈ ಮಾಡಿರಿ ಅನ್ಕೋತೀನಿ. ಕಮೆಂಟ್ಸ್ ಒಳಗೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹೇಳ್ರಿ, ಹೆಂಗೆ ಅನ್ನಿಸ್ತು ನಿಮ್ಗೆ? ಅದು ಮಾಡಿ ನೋಡಿದ್ರು, ತಿಂದರು, ಏನು ಅನ್ನಿಸ್ತಂತ ಹೇಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ. ಮೊನ್ನೆ ನಿನ್ನೆ ರಂಗೋಲಿ ಹಾಕಿ ತೋರಿಸಿದೆ, ಮೊನ್ನೆ ಬೀನ್ಸ್ ಪಲ್ಯ ಇದನ್ನು ಮಾಡಿ ತೋರಿಸಿದೆ, ಅಮಾವಾಸ್ಯ ಪೂಜೆ ತೋರಿಸಿದೆ. ಸೊ ಇವತ್ತೊಂದು ಟಾಪಿಕ್ ತೊಗೊಂಬಂದಿನ, ಅದೇನಂತಂದರೆ ಬದ್ನೆಕಾಯಿ ಎಣ್ಗಾಯಿ ಮಾಡಿ ತೋರಿಸೋನು. ಅದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಏನು ಕಾಂಬಿನೇಷನ್ ಚಲೋ ಅನ್ನಿಸ್ತದೆ ಅದ್ರ ಜೊತೆ ಮಾಡ್ಕೊಂಡು ತಿನ್ಬೋದು. ಬದ್ನೆಕಾಯಿ ಎಣ್ಗಾಯಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬಾಯಾಗಿ ನೀರು ಬರ್ತಾವೆ. ಹೌದಾ? ಸೊ ಎಲ್ಲರಿಗೂ ಬದ್ನೆಕಾಯಿ ಎಣ್ಗಾಯಿ ಮಾಡೋದು ಗೊತ್ತದ ಇಲ್ಲ ಅಂತಲ್ಲ, ಬಟ್ ನಾ ಹೆಂಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಅವ್ರದ್ದು ಬದ್ನೆಕಾಯಿ ಬರ್ರಿ ತೋರಿಸೋಣ. ಒಲೆ ಮ್ಯಾಗ ಒಂದು ಬಾಳ್ಗಿ ಇಟ್ಟೇನಿ. ಪಲ್ಯಕ್ಕೆ ಎಣ್ಗಾಯಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಹೆಚ್ಚು ರೆಡಿ ಇಟ್ಕೊಂಡೇನಿ ನೋಡ್ರಿ. ಉಳ್ಳಾಗಡ್ಡಿ, ಟಮಾಟಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇವನ್ನ ರೆಡಿ ಇಟ್ಕೊಂಡೇನಿ. ಸೊ ಈಗ ಹಾಕ್ಬೇಕು, ಫಸ್ಟ್ ಇವನ್ನೆಲ್ಲ ಹುರ್ಕೋಬೇಕು. ಉಳ್ಳಾಗಡ್ಡಿ ಅಂದ್ರೆ ಟಮಾಟಿ, ಟಮಾಟಿ ಜೊತೆಗೆ ಬೇಕಂದ್ರೆ ನೀವು ಹುಣಸೆ ಹಣ್ಣು ಹಾಕ್ಕೋಬೋದು. ಒಂದು ಟಮಾಟಿ ಕಡಿಮೆ ಹಾಕ್ಕೊಂಡು ಹುಣಸೆ ಹಣ್ಣು ಹಾಕ್ಕೋಬೋದು. ಹುಣಸೆ ಹಣ್ಣು ಬೇಡ ಅಂದವರು ಒಂದು ಟಮಾಟಿ ಜಾಸ್ತಿ ಹಾಕೋಬೇಕು ಅಷ್ಟೆ, ಯೂಸ್ ಮಾಡಬೇಕು. ಉಳ್ಳಾಗಡ್ಡಿ, ಟಮಾಟಿ ಮತ್ತು ಬೆಳ್ಳುಳ್ಳಿ ಹಾಕಿ ಚಲೋ ಹೊತ್ತಂಗೆ ಹುರಿಯೋಣ. ಈಗ ಅದ್ರಾಗ ಈ ಮಸಾಲೆ ಐಟಮ್ ಇರ್ತಾವಲ್ಲ, ನಿಮಗೆ ಬೇಕಂತಂದ್ರೆ ಲೈಕ್ ಲವಂಗ ಹಾಕ್ಕೋಬೋದು, ಆಮೇಲೆ ಕಾಳು ಮೆಣಸು ಹಾಕ್ಕೋಬೋದು. ಇಷ್ಟು ಫ್ರೈ ಆಗೋವರೆಗೂ ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಹೆಚ್ಚಿಟ್ಟೆನಲ್ಲ ಕೊತ್ತಂಬರಿ ರೆಡಿ ಇಟ್ಕೊಂಡೇನಿ, ಮತ್ತು ಇಲ್ಲಿ ಕೊಬ್ಬರಿನೂ ಹೆಚ್ಚು ರೆಡಿ ಇಟ್ಕೊಂಡೇನಿ. ಕೊಬ್ಬರಿನ ಇಳಿಗೆ ಒಳಗೆ ಹೆರಿದಿರ್ತಿರ್ಲಿಲ್ಲ, ಅದ್ರಾಗ ಹೆರಿದ್ರೆ ಚಲೋ ತಂಗ ಪುಡಿ ಆಗ್ತೈತಿ, ಬಟ್ ನನಗೆ ಅದ್ರಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಹಿಂಗೆ ಹೆಚ್ಚಿಟ್ಟೇನಿ. ಈಗ ಇದನ್ನ ಮಿಕ್ಸಿ ಹಾಕಿ ಸಣ್ಣ ಮಾಡ್ಕೋತೀನಿ. ಇದನ್ನು ಫಸ್ಟ್ ಮಿಕ್ಸಿ ಹಾಕಿ ಸಣ್ಣ ಮಾಡಿಕೊಂಡು ಆಮೇಲೆ ಅದು ಹುರಿದಿಟ್ಟಿದ ಉಳ್ಳಾಗಡ್ಡಿ, ಟಮಾಟಿ ಎಲ್ಲ ಹಾಕೋನು, ಯಾಕಂದರೆ ಇದ್ರ ಜೊತೆ ಅದನ್ನ ಹಾಕಿಬಿಟ್ರೆ ಅದು ಸಣ್ಣ ಆಗ್ತೈತಿ, ಇದು ಸಣ್ಣ ಆಗೋದಿಲ್ಲ ಅದಕ್ಕೆ. ಸೊ ನೋಡ್ರಿ, ಈಗ ಉಳ್ಳಾಗಡ್ಡಿ, ಟಮಾಟಿ ಹಿಂಗೆ ಹುರ್ಕೊಂಡೇನಿ. ಈಗ ಗ್ಯಾಸ್ ಆಫ್ ಮಾಡಿ ಇದೊಂದು ಸ್ವಲ್ಪ ಅರಕ್ಕೆ ಬಿಡೋದು. ನೋಡ್ರಿ, ಹುರ್ಕೊಂಡು ಒಂದು ಪ್ಲೇಟ್ ತಗಿಟ್ಕೊಂಡೇನಿ ಆರ್ಲಿಗಿದು. ಕೊಬ್ಬರಿ ಅಷ್ಟು ಹಾಕಿ ಸಣ್ಣ ಮಾಡೇನೀಗ. ಈಗ ಇದಕ್ಕೇನು ಮಾಡ್ತೀನಿ, ಉಳ್ಳಾಗಡ್ಡಿ, ಟಮಾಟಿ ಹುರಿದಿಟ್ಟಿದ್ದು ಹಾಕೋನು. ಇದ್ರಾಗ ಖಾರ ಹಾಕೋರಿ ಮತ್ತು ಕೊತ್ತಂಬರಿ ತೊಳೆದಿಟ್ಕೊಂಡಿದ್ನಲ್ಲ ಆ ಕೊತ್ತಂಬರಿ ಹಾಕತ್ತೀನಿ. ಬೆಲ್ಲನೂ ಹಾಕ್ಕೋಬೋದು, ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಹಿಂಗೆ. ನೋಡ್ರಿ, ಮಸಾಲೆ ರೆಡಿ ಆಗೈತಿ. ಈಗ ಎಣ್ಗಾಯಿಗೆ ಈ ಬದ್ನೆಕಾಯಿ ಏನು ಹಿಂಗೆ ಇಟ್ಕೊಂಡೆ ಅಲ್ಲ ಇದ್ರಾಗ ತುಂಬಿ ತುಂಬಿ ಎಣ್ಣೆಗೆ ಬಿಡೋದು. ತೋರಿಸ್ತೀನಿ ಅದನ್ನ ಹೆಂಗೆ ಮಾಡ್ತೀವಿ ಅಂತ ನೋಡ್ರಿ. ಈಗ ಮಸಾಲೆ ಎಲ್ಲ ಒಂದು ದೊಡ್ಡ ಪ್ಲೇಟಿಗೆ ತಗಿಟ್ಕೊಂಡೇನಿ. ಈಗ ಹಿಂಗೊಂದಿಷ್ಟು ಉಳ್ಳಾಗಡ್ಡಿನ ಹೆಚ್ಚಿ ಇದ್ರೊಳಗೆ ಹಾಕ್ಕೊಳತ್ತೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು. ಇದು ಬಂದುಬಿಟ್ಟು ನಮ್ಮ ಮಾವನ ಹೆಂಡತಿ ಕಡೆಯಿಂದ ಕಲ್ತೀನಿ, ನಮ್ಮ ಮಾಮಿ ಕಡೆಯಿಂದ ಕಲ್ತೀನಿ. ಇದನ್ನು ಒಬ್ಬೊಬ್ಬರದೊಂದು ಸ್ಟೈಲ್ ಇರುತ್ತಲ್ಲ, ಹಂಗೆ ನಾವು ಅದನ್ನ ಆ್ಯಡ್ ಮಾಡಿ ನೋಡೋದು. ಇದೆಲ್ಲ ಮಾಡಿ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡೆ ಇದೇನೈತಲ್ಲ ಬದ್ನೆಕಾಯಿ ಹಿಂಗೆ ಹೆಚ್ಚಿಟ್ಕೊಂಡೇನಲ್ಲ, ಸೊ ಈ ಬದ್ನೆಕಾಯಿ ಒಳಗೆ ಹಿಂಗೆ ತುಂಬಿ ತುಂಬಿ ಇಡೋದು. ಫಸ್ಟ್ ಹಿಂಗೆಲ್ಲ ತುಂಬಿ ರೆಡಿ ಇಟ್ಕೋಬೇಕು. ಹಂಗೆ ಇದಕ್ಕೆ ಒಂದಿಟ್ಟು ಗುರೋಳ್ ಪುಡಿನ ಹಾಕ್ಕೋಬೇಕು. ನಾ ಗುರೋಳ ಮಿಕ್ಸಿ ಮಾಡ್ಬೇಕಾದ್ರೆ ಹಾಕ್ಕೊಂಬಿಟ್ಟೇನಿ, ಗುರೋಳ್ ಪುಡಿ ಇರಲಿಲ್ಲ ಮನೆಯಾಗ ಮಾಡೋಕ್ಕೆ, ರೆಡಿ ಇರಲಿಲ್ಲ. ಅದಕ್ಕೆ ಗುರೋಳನ ಮಿಕ್ಸಿ ಮಾಡ್ಬೇಕಾದ್ರೆ ಅವನ್ನ ಗುರೋಳ ಹಾಕ್ಕೊಂಬಿಟ್ಟೇನಿ. ಯಾಕಂದ್ರೆ ಅದು ಮಾಡಬೇಕಂದ್ರೆ ನೀಟಾಗಿ ಇದನ್ನು ಮಾಡಿ ಹುರಿದು ಆರಿಸಿ ಎಲ್ಲ ಮಾಡಬೇಕು ಈಗ ಎಮರ್ಜೆನ್ಸಿಗೆ ಅಂಥೇಳಿ. ಜಸ್ಟ್ ರುಬ್ಬೇಕಾರೆ ಅವನ್ನ ಗುರೋಳ ಹಾಕ್ತೀನಿ. ನೀವು ಗುರೋಳ ಪುಡಿ ಇದ್ದರೆ ಗುರೋಳ ಪುಡಿನ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆಲ್ಲ ಡೌಟ್ ಬಂದಿರ್ಬೋದಲ್ಲ, ಇಷ್ಟೆಲ್ಲ ತುಂಬಿದ್ರೆ ಇದನ್ನಾಕೆ ಹೆಚ್ಚಿಟ್ಟಾರ ಹಿಂಗೆ ಅಂಥೇಳಿ. ಆ್ಯಕ್ಚುಲಿ ಇದನ್ನು ಹಿಂಗೆ ತುಂಬಬೇಕು. ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರು ಸ್ನೇಹ ಅಂಥೇಳಿ, ಅವರು ಶಿವಮೊಗ್ಗದವರು ಬೇಸಿಕಲಿ. ಅವರಮ್ಮ ಮಾಡೋದು ಹಿಂಗಂತ ಲೈಕ್ ಇದೊಂದು ಉಳ್ಳಾಗಡ್ಡಿ ಈ ಥರ ತುಂಬಿ ಹೆಂಗೆ ಬದ್ನೆಕಾಯಿ ಹೆಂಗೆ ತುಂಬ್ತೀವಲ್ಲ ಹಂಗೆ ತುಂಬಿ ಎಣ್ಣೆ ಒಳಗೆ ಬಿಟ್ಟರೆ ಅದು ಫ್ಲೇವರ್ ಚಲೋ ಬರ್ತೈತಿ.
ಟ್ರೈ ಮಾಡಿರಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ಅವಾಗ ಭಾಳ ಚಲೋ ಅನ್ನಿಸ್ತು. ನೀವು ಟ್ರೈ ಮಾಡಿ ನೋಡ್ರಿ ಒಂದ್ಸರಿ. ನೋಡ್ರಿ ಎಲ್ಲ ಬದ್ನೆಕಾಯಿನ ತುಂಬಿ ರೆಡಿ ಇಟ್ಕೊಂಡೇನೆ. ಈಗ ಒನ್ ಬೈ ಒನ್ನ ಎಣ್ಣೆ ಬಿಡಬೇಕು. ಎಣ್ಣೆಗಾಯಿ ಅಂತ ಯಾಕಂತೇವಂದ್ರೆ ಎಣ್ಣೆ ಒಳಗೆ ಫಸ್ಟ್ ತಳಿಸ್ಕೋಬೇಕು. ಅದನ್ನು ಒಂದು ಎಣ್ಣೆಗಾಯಿ ಒಂದೊಂದು ಬದ್ನೆಕಾಯಿ ಅದಲ್ಲ, ಅವು ಎಣ್ಣೆ ಚಲೋ ಅದಂಗೆ ಕಲಿಬೇಕು ಅಂದ್ರೆ ಅದಕ್ಕೆ ಎಣ್ಣೆಗಾಯಿ ಅಂತ ಹೇಳ್ತೇವೆ. ಇದು ಬಂದುಬಿಟ್ಟು ನಮ್ಮ ಮಮ್ಮಿ ಸ್ಟೈಲು, ನಮ್ಮ ಅಜ್ಜಿ ಸ್ಟೈಲು, ನನ್ನ ಫ್ರೆಂಡ್ ಸ್ಟೈಲು, ನಮ್ಮ ಮಾಮಿ ಸ್ಟೈಲ್ ಎಲ್ಲರದು ಮಿಕ್ಸ್ ಮಾಡಿ ಮಾಡ್ತೇನೆ ನಾನು. ಬಟ್ ನೀವು ಟ್ರೈ ಮಾಡಿರಿ, ಆಮೇಲೆ ನೀವು ಹೆಂಗೆ ಮಾಡ್ತೀವಿ ಇದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಯಾಕಂದರೆ ಇದು ಈರುಳ್ಳಿ ಫ್ಲೇವರ್ನೇ ಐತಲ್ಲ, ಈರುಳ್ಳಿ ಹಾಕ್ತೇವೆ ಎಣ್ಣೆಗೆ, ಅದು ಭಾಳ ಚಲೋ ಬರ್ತೈತೆ ಫ್ಲೇವರ್. ನಾನು ಬರೀ ಮೊದಲು ಏನು ಮಾಡ್ತಿದ್ದೆ ಅಂತಂದರೆ ಇದು ಬದ್ನೆಕಾಯಿ ಒಳಗೆ ಈ ಥರ ಮಸಾಲೆ ಎಲ್ಲ ಹಾಕಿ ತುಂಬಿ ಎಣ್ಣೆಗಾಯಿ ಮಾಡ್ತಿದ್ದೆ. ಬಟ್ ಇದು ಈರುಳ್ಳಿ ಏನೊಂದು ಹೆಚ್ಚು ಹಾಕ್ತೇನಲ್ಲ, ಆವಾಗಿಂದ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಟ್ರೈ ಮಾಡಿ ನೋಡ್ರಿ, ನನಗೆ ಹೇಳಿರಿ ಕಮೆಂಟ್ ಒಳಗೆ. ಬರ್ರಿ ಈಗ ಎಣ್ಣೆಗೆ ಬದ್ನೆಕಾಯಿನ ಒಂದೊಂದೇ ಬಿಡೋನು. ಬಟ್ ಫಸ್ಟ್ ಬದ್ನೆಕಾಯಿ ಬಿಡೋಕ್ಕಿಂತ ಖಾರ ಏನಾದ್ರೆ ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ಈ ಎಣ್ಣೆ ಒಳಗೆ ಖಾರ ಹಾಕ್ಕೊಂಡ್ರೆ ನೋಡೋಕ್ಕೂ ಕೆಂಪಗಿರ್ತೈತಿ ಪಲ್ಯ, ಮತ್ತು ಖಾರನೂ ಜಾಸ್ತಿ ಕೊಡ್ತೈತೆ. ಯಾಕಂದ್ರೆ ನಾನು ರುಬ್ಬೇಕಾರೆ ಏನು ಮಾಡೀನಿ, ಬರೀ ಎರಡು ಸ್ಪೂನ್ ಖಾರ ಹಾಕೀನಿ. ನನಗೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಾಗ, ನಂಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು. ನೋಡ್ರಿ ಎಣ್ಣೆ ಕಾದೈತೆ. ಈಗ ಆ ಕಾದಿದ ಎಣ್ಣೆಗೆ ಖಾರ ಹಾಕೋತೀನಿ. ಹಾಕಿದ ಕೂಡಲೇ ಖಾರ ಹಿಂಗಾಗ್ತೈತಿ. ಅದು ಹೊತ್ತೋಕ್ಕಿಂತ ಮುಂಚೆನೇ ಏನು ಮಾಡ್ಬೇಕಂತಂದ್ರೆ ಖಾರನ ಒಂದು ಸ್ವಲ್ಪ ಹಿಂಗೆ ಕೈಯಾಡ್ಕೊತಿರ್ಬೇಕು. ಕೈಯಾಡಿ ಇಮ್ಮಿಡಿಯೇಟ್ ಎಣ್ಣೆಗಾಯಿನ ಒಂದೊಂದು ಹಿಂಗೆ ಬಿಡಬೇಕು. ನೋಡ್ರಿ ಸಿರ್ರ ಅಂತ ಸೌಂಡ್ ಬರ್ತಿರ್ಬೇಕು. ಈಗೇನು ಇಂಥ ಪಾತ್ರೆದ ಮಾಡಾಕ್ತೆ ಅಂತ ಅಂದ್ಕೋಬೇಡ್ರಿ. ಏನು ಉಳ್ಳಾಗಡ್ಡಿ ಟಮಾಟಿ ಏನು ಹುರಿದೇನಲ್ಲ ಅದ್ರಾಗನ ಬದ್ನೆಕಾಯಿ ಪಲ್ಯ ಮಾಡತ್ತೇನೆ. ಉಳ್ಳಾಗಡ್ಡಿ ತೋರಿಸಲ್ಲ, ಉಳ್ಳಾಗಡ್ಡಿ ಹಾಕತ್ತೆ ನೋಡ್ರಿ. ಇದೊಂದು ಬದ್ನೆಕಾಯಿನ ಹಾಕ್ಬೇಕಾರೆ ಮಿಸ್ ಆಗ್ಬಿಡ್ತು, ಕಟ್ಟಾಗ್ಬಿಡ್ತು ತುಂಬೇಕಾರೆ. ಈಗ ಇಷ್ಟೆಲ್ಲ ಹಾಕಿ ಮಸಾಲೆ ಹಾಕೋಕ್ಕಿಂತ ಮುಂಚೆ ಏನು ಮಾಡ್ಬೇಕಂತಂದ್ರೆ ಹಿಂಗೆ ನೀಟಾಗಿ ಅವನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಸ್ ಬೇಕಾದ್ರೆ ಜೋರು ಇಟ್ಕೊಡ್ರಿ, ಅವೇನು ಹೊತ್ತಂಗಿಲ್ಲ. ಯಾಕಂದರೆ ಎಣ್ಣೆ ಫ್ರೈ ಆಗಬೇಕಲ್ಲ. ಈಗ ನಾರ್ಮಲಾಗಿ ಶಾಂಡ್ಗಿ ಅವನ್ನೆಲ್ಲ ಹೆಂಗೆ ಕರಿತೀರಿ ಹಂಗೆ, ಇವನ್ನೆಲ್ಲ ಹಂಗೆ ಕರೆಯೋಕ್ಕಾಗಲಿಲ್ಲ. ಬಟ್ ಎಣ್ಣೆ ಒಳಗೆ ಹಿಂಗೆ ತಳಿಸ್ಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಲಿ ಬದ್ನೆಕಾಯಿದು. ನೋಡಿರಿ ಒಂದು ಎರಡು ಮೂರು ಸೆಕೆಂಡ್ ಆಗುವ ಅಷ್ಟಾಗ ಎಷ್ಟು ಚೇಂಜ್ ಆಕೈತೆ ಬದ್ನೆಕಾಯಿ ಕಲರ್, ಆಗಲಿ ಇದು ಕಲರ್ ಇರಂಗಿಲ್ಲ. ಬಾಯಾಗಲಾರ ನೀರು ಬರ್ತಿರ್ಬೇಕಲ್ಲ. ಅದು ಪರ್ಪಲ್ ಕಲರ್ ಇತ್ತು, ಈಗ ಚೇಂಜ್ ಆಗೈತೆ ಅಂದ್ರೆ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆಗೈತಿ ಅಂತ ಅರ್ಥ. ಕರೆ ಹೇಳ್ಬೇಕಂದ್ರೆ ನಾವು ಉತ್ತರ ಕರ್ನಾಟಕ ಗೊತ್ತಾದ್ಮೇಲೆ ನಾ ಯಾವ ಕಂಪ್ನಿ ಕೆಲಸ ಮಾಡೋಕೆ ಹೋಗ್ತಿಲ್ಲ, ಎಲ್ಲರೂ ಇದನ್ನೇ ಕೇಳ್ತಾರೆ ಎಣ್ಣೆಗಾಯಿ ಮಾಡ್ಕೊಂಡು ಎಣ್ಣೆಗಾಯಿ ಮಾಡ್ಕೊಂಡು ಅಂತ. ಈಗ ಸದ್ಯ ಕೆಲಸ ಮಾಡ್ತಿಲ್ಲ, ಅಲ್ಲಿ ಸಹನ ಅಂತ ನನ್ನ ಕೊಲಿಗದಾರ ಒಬ್ರು, ಆಮೇಲೆ ಮಂಜುಳ ಮೇಡಮ್ ಅಂತಿದ್ದಾರೆ, ಅವ್ರು ಎಣ್ಣೆಗಾಯಿ ಮಾಡ್ಕೊಂಬ ಅಂತ ಹೇಳ್ತಾರೋ. ಪಾಪ ನನ್ನ ಬೆಳಗ್ಗೆ ದರ್ಜನ ಎಣ್ಣೆಗಾಯಿ ಮಾಡೋಕ್ಕಾಗೋದಿಲ್ಲ, ಬಟ್ ಒಂದ್ಸಲ ಮಾಡ್ಕೊಂಡು ಹೋಗ್ಕೊಡ್ತೇನೆ ನೋಡಿ. ಇಷ್ಟ ಆಗೈತಲ್ರಿ, ಈಗ ಇದಕ್ಕೀಗ ಮಸಾಲೆ ಹಾಕೊಂಡು ನೋಡ್ರಿ ರುಬ್ಬಿಟ್ಕೊಂಡಿದ್ದ ಮಸಾಲೆ. ಯಾರಿಗೆ ಇದು ಕೊಬ್ಬರಿ ಬೇಡ ತ್ರಾಸ ಆಕೈತಿ ಅನ್ನೋರು ಕೊಬ್ಬರಿ ಸ್ವಲ್ಪ ಹಾಕೋಬೋದು, ಇಲ್ಲದಾದವರು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ಇದಕ್ಕೆ ಅರಶಿನ ಪುಡಿ. ಆ್ಯಕ್ಚುಲಿ ಬೇಕಂದ್ರೆ ಏನು ಮಾಡ್ಬೋದು, ಇದನ್ನ ಅದನ್ನ ರುಬ್ಬಿಟ್ಕೊಂಡಿರ್ತೇವಲ್ಲ ಅದಕ್ಕೆ ಹಾಕಿ ಎಣ್ಣೆಗಾಯಿಗೆ ಬದ್ನೆಕಾಯಿ ತುಂಬ್ತಿರ್ತೇವಲ್ಲ ಆವಾಗನ ಹಾಕ್ಕೋಬೋದು. ಬಟ್ ನಾನು ಹಿಂಗೆ ಮಾಡ್ತೀನಿ ಬೇಸಿಕಲಿ ನೋಡಿರಿ. ಈಗ ಇದಕ್ಕೆ ಉಪ್ಪು ಅರಶಿನ ಪುಡಿ ಹಾಕೀನಿ. ಉಪ್ಪು ರುಚಿಗೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಕೈ ರುಚಿ ಅಂದರು ಕೈಲಿ ಹಾಕ್ಕೋಬೋದು, ಟೇಬಲ್ ಸ್ಪೂನ್ ರುಚಿ ಅಂದರು ಟೇಬಲ್ ಸ್ಪೂನ್ಲಿ ಹಾಕ್ಕೋಬೋದು. ಹೇಳಿಲ್ಲ ನಾನು ಎಣ್ಣೆ ಒಳಗೆ ಖಾರ ಹಾಕಿದರೆ ಕೆಂಪು ಬರ್ತದೆ, ಆಮೇಲೆ ಟೇಸ್ಟು ಬರ್ತೈತ್ರಿ, ನೀವು ಮಾಡಿ ನೋಡ್ರಿ. ಈಗ ಒಂದು ಸ್ವಲ್ಪ ಗ್ಯಾಸ್ ಜೋರು ಮಾಡಿ ಕುದಿ ಹಾಕಿಡ್ಬೋದು. ಚಲೋ ತಂಗ ಕುದಿಬೇಕು. ಭಾಳ ಹಣ್ಣಂಗೆ ಕುದ್ದು ಅಂತ ಅನ್ಕೊಳ್ರಿ, ನಮಗೆ ರುಡಿ ಇರೋದು ಹಂಗೆ. ಭಾಳ ಹಣ್ಣಂಗೆ ಕುದಿದ ಬದ್ನೆಕಾಯಿ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಬದ್ನೆಕಾಯಿ ಎಣ್ಣೆಗಾಯಿ ಮಾಡಿದಾಗಲಿ ನಾರ್ಮಲ್ ಹೆಚ್ಚಿ ಪಲ್ಯ ಮಾಡಿದಾಗಲಿ ಹೆಂಗಿರ್ಬೇಕಂದ್ರೆ ಕೊಬ್ಬರಿ ಕಡ್ದಂಗೆ ಆಗ್ಬೇಕದು, ಅಂದರೆ ಟೇಸ್ಟ್. ನಮ್ಮ ಮನೆ ನಮ್ಮ ಅಪ್ಪಗೂ ಹಂಗೆ ಬೇಕು, ನನಗೂ ಹಂಗೆ ಬೇಕು. ಬಟ್ ನಮ್ಮ ಅವ್ಗೆ ಒಂದು ಸ್ವಲ್ಪ ಜಾಸ್ತಿ ಕುದಿಸ್ಬೇಕು. ನಮ್ಮ ಮನೆಯವರಂತೂ ಏನು ಅನ್ನಂಗಿಲ್ಲರಿ, ಪಾಪ ಸುಮ್ಮನೆ ತಿಂತಾರ್ರಿ. ನೋಡಿರಿ ಒಂದು ಸ್ವಲ್ಪ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗಿಟ್ಟೆ ಕುದಿಯೋದು. ನಾವು
ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ತನ ಬಿಡೋಣ. ಸಣ್ಣಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ ಗ್ಯಾಸ್. ನಿಂಗೆ ಚಲೋ ಬಂದೈತಿ. ಈಗ ಈ ಎಣ್ಗಾಯಿ ಊಟಕ್ಕೆ ರೆಡಿ. ನೀರಾಗಿ ಇದನ್ನು ರೊಟ್ಟಿಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ಅನ್ನಕ್ಕೆ ರಸನೂ ಆಗ್ತೈತಿ. ಅನ್ನ ಒಂದು ಬೇರೆ, ಸಾರು ಬೇರೆ, ಪಲ್ಯ ಬೇರೆ ಮಾಡೋದೇನು ಬೇಡ. ಅನ್ನಕ್ಕೂ ಇದೆ, ರೊಟ್ಟಿಗೂ ಇದೆ, ಚಪಾತಿಗೂ ಇದೆ, ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಈಗ ನೋಡಿದ್ರಲ್ಲ ಎಣಗೆ ಅಂತೂ ರೆಡಿ ಮಾಡೇನಿ, ಊಟ ಮಾಡ್ಬೇಕೀಗ. ನಾವು ಮಾಡ್ತಿರೋ ವ್ಲಾಗ್ಸ್ ನಿಮಗೆಲ್ಲ ಹೆಂಗೆ ಅನ್ಸತ್ತವ? ಸಬ್ಸ್ಕ್ರೈಬರ್ಸ್ ಏನು ಜಾಸ್ತಿ ಆಗಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡ್ರಿ ಅಂದೆ, ಬಟ್ ನಿಮ್ಮ ಕಡೆಯಿಂದ ಏನು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಬಂದಿಲ್ಲ. ಬಟ್ ನಂಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು, ನಾನು ಮಾಡತ್ತೇನಂದ್ರೆ ನನಗೆ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ದಯವಿಟ್ಟು. ಮತ್ತೇನಂತಂದರೆ ಹೆಂಗೆ ಅನಿಸ್ತೈತೆ ನಾ ಮಾಡೋದು? ರುಚಿ ಅಂತೂ ಬಂದು ನಿಮ್ಗೆ ನೋಡೋಕ್ಕಾಗೋದಿಲ್ಲ ನಾನು ಮಾಡಿದ್ದೀಗ ಎಣ್ಗಾಯಿ ಮಾಡಿ, ಹೆಂಗೆ ಬಂದು ನೀವು ರುಚಿ ನೋಡೋಕ್ಕಾಗಂಗಿಲ್ಲ. ಸೊ ಅಟ್ಲೀಸ್ಟ್ ನೀವು ಟ್ರೈ ಮಾಡಿದ ಮೇಲೆ ನಾ ಮಾಡಿದ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತೈತಿ ಅದ್ರದ್ದು ಕಮೆಂಟ್ಸ್ ಒಳಗೆ ಹೇಳಿದರೆ ನನಗೂ ಓಕೆಪ್ಪ ನಾ ಮಾಡ್ತಿರೋದು ಇದು ಚಲೋ ಅನ್ನಿಸ್ತೈತಿ ಅಂತ ಗೊತ್ತಾಗ್ತೈತಿ. ಸೊ ನಂಗೆ ಫೀಡ್ಬ್ಯಾಕ್ ಅನ್ನೋದು ಯಾವುದೋ ಒಂದು ಕೆಲಸ ಮಾಡಿದ್ರು ಫೀಡ್ಬ್ಯಾಕ್ ಮುಖ್ಯ. ಇವಾಗ ಸ್ಕೂಲಿಗೆ ಹೋಗಿ ಶಾಲೆಗೆ ಹುಡುಗರನ್ನ ಕಲ್ಸಿದ ಮ್ಯಾಗ ಟೀಚರ್ ಹೆಂಗೆ ಅದಾರು ಚಲೋ ಕಲಿಸ್ತಾರಿಲ್ಲೋ ಅಂತ ಮನೆಗೆ ಬಂದು ಕೇಳ್ತಿರಲ್ಲ, ಹಂಗೆ ನಾ ಮಾಡ್ತಿರೋ ವ್ಲಾಗು ಚಲೋ ಐತೆ ಅನ್ನೋದು ನನಗೆ ಗುರುತಾಗಬೇಕಲ್ಲ. ಸೊ ಏನೋ ಒಂದು ಕಮೆಂಟ್ ಹೇಳ್ರಿ, ಏನು ಇಂಪ್ರೂವ್ಮೆಂಟ್ ಆಗಬೇಕು, ಹಾಗೆ ನಾ ಮಾಡಿ ತೋರಿಸಿದ್ದೀನಿ ಮಾಡ್ಕೊಂಡು ತಿಂದಮೇಲೆ ಹೆಂಗಾಯ್ತು? ಸೊ ಕಮೆಂಟ್ ಥ್ರೂ ಹೇಳ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಕೊಲೀಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮತ್ತೆ ನಾಳೆ ಬರ್ತೀನಿ.